ಹ್ಯಾಪಿ ನ್ಯೂ ಇಯರ್ ಪ್ರೋಗ್ರಾಮ್ ಫಸ್ಟ್ ಟೈಮ್ ಇನ್ ಬಿಜಾಪುರ್ ಸಫೈರ್ ಇವೆಂಟ್ಸ್ ಟೀಮ್ ಆಪ್ಕೆ ಲಿಯೆ ಲೆ ಆಯಾ ಹೈ ಶಹರ್ ಬಿಜಾಪುರ್ ಮೇ ಪಹಲಿ ಬಾರ್ ಸಭಿ ಏಜ್ ಗ್ರೂಪ್ ಕೋ ಮದ್ದೆ ನಜರ್ ರಖತೆ ಹುಯೆ ಏಕ್ ಹ್ಯಾಪಿ ನ್ಯೂ ಇಯರ್ ಪ್ರೋಗ್ರಾಮ್ ವಿತ್ ಫುಲ್ ಎಂಟರ್ಟೈನ್ಮೆಂಟ್ ಜೈಸೆ ಲೈವ್ ಡಿಜೆ ರಷ್ಯನ್ ಫೈರ್ ಡಾನ್ಸ್ ನಯೆ ಆರ್ಟಿಸ್ಟ್ ಕೆ ಸಾಥ್ ವಿತ್ ಅನ್ಲಿಮಿಟೆಡ್ ಫುಡ್ ವೋ ಭಿ ಸಿರ್ಫ 599 ಮೇ 5 ಯಾ 10 ಕೆ ಗ್ರೂಪ್ ಫ್ರೆಂಡ್ಸ್ ಕೋ ಮಿಲೇಗಾ ಸ್ಪೆಷಲ್ ಡಿಸ್ಕೌಂಟ್ ಅಡ್ರೆಸ್ ಹೈ ಬೇಗಂ ತಾಲಾಬ್ ರೋಡ್ ಕನ್ನನ್ ಫಂಕ್ಷನ್ ಹಾಲ್ ಗ್ರೌಂಡ್ ಬಿಜಾಪುರ್ ಬುಕಿಂಗ್ ಕೆ ಲಿಯೆ ಸ್ಕ್ರೀನ್ ಪರ್ ದಿಯೆ ಗಯೆ ನಂಬರ್ ಪರ್ ಕಾಂಟ್ಯಾಕ್ಟ್ ಜರೂರ್ ಕರೇ ಯುಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಆಶಾ. ಪಟ್ಟಣದ ಅವುಗೇಶ್ವರ ತಪೋಧಾಮ ಪರದೇಶಿ ಮಠದಲ್ಲಿ ಸಂಭ್ರಮ ಸಡಗರದಿಂದ ಕಾರ್ತಿಕೋತ್ಸವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಲ್ಕೇರಿ ಹಿರೇಮಠದ ಶ್ರೀ ಸಿದ್ದರಾಮ ಶಿವಾಚಾರ್ಯರು ವಹಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಡಾಕ್ಟರ್ ಪ್ರಭುಗೌಡ ಅವರು ಮಾತನಾಡಿದರು. ಕಾರ್ಯಕ್ರಮದ ನೇತೃತ್ವ ಸ್ಥಳೀಯ ಮಠದ ಶ್ರೀ ಶಿವಯೋಗಿ ಶಿವಾಚಾರ್ಯರ ನಡೆದ ಕಾರ್ಯಕ್ರಮ. ಇದೇ ಸಂದರ್ಭದಲ್ಲಿ ಅಷ್ಟಮಠಗಳ ಶ್ರೀಗಳು, ಪಟ್ಟಣದ ಪ್ರಮುಖರು, ಗಣ್ಯರು ಹಾಗೂ ಭಕ್ತರು ಉಪಸ್ಥಿತರಿದ್ರು. ಭಕ್ತಿಯಿಂದ ಏನು ಸೇವಾ ಮಾಡ್ತಾರಲ್ಲ, ಆ ಮನಸ್ಥಿತಿ, ಅವರಲ್ಲಿರುವಂತ ಪರಿಶ್ರಮ ಏನೈತಿ, ಅದು ಯಾವತ್ತೂ ಕೂಡ ಯಾವ ಸ್ಥಾನವನ್ನು ಬಯಸಲ್ಲ, ಯಾವುದೇ ಒಂದು ಶಾಲು ಮಾಲೆಯನ್ನ ಬಯಸದೆ ಒಂದು ಭಕ್ತಿ ಅನ್ನುವಂತ ಭಾಗ್ಯವನ್ನ ಬಯಸುವಂತ ಮನಸ್ಥಿತಿ ಇರುವಂತ ಭಕ್ತರೇ ಈ ಶ್ರೀಮಠದ ಭಕ್ತರು ಅನ್ನುವಂತ ಭಾವದಿಂದ ಈ ವಿಷಯವನ್ನ ಹೇಳಬೇಕಾಗ್ತದೆ. ಸುಮಾರು ದಿನಗಳಿಂದ ಈ ಎಲ್ಲ ಮಠದ ಆವರಣವನ್ನ ಸ್ವಚ್ಛತೆ ಮಾಡಿಸಿ ತಿಂಗಳಾನುಗಟ್ಟಲೆ ಈ ಎಲ್ಲರಿಗೆ ಫೋನ್ ಮಾಡಿ ಹೇಳಿ ಮಾಡಿ ಒಳಗೇನಿಸ್ತದೆ, ಯಾಕೆ ಕಾರ್ಯಕ್ರಮ ಮಾಡ್ತೀವಪ್ಪ ಅಂಥೇಳಿ. ಯಾಕಂತಂದರೆ ಎಲ್ಲರೂ ಕೂಡ ಸ್ಪಂದನೆಯನ್ನು ಮಾಡಿದಾಗ ಮಾತ್ರ ಕಾರ್ಯಕ್ರಮಗಳು ಸರಿಯಾಗಿ ಒಂದು ವ್ಯವಸ್ಥೆಯೊಳಗೆ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅದ. ಒಬ್ಬ ಸ್ವಾಮಿಗಳೇ ಎಲ್ಲರಿಗೂ ಫೋನ್ ಮಾಡೋದಾಗಲಿ ಎಲ್ಲವನ್ನೂ ಕೂಡ ಅವರೇ ಮಾಡಬೇಕನ್ನುವಂತಹ ಮನಸ್ಥಿತಿಯೊಳಗೆ ಭಕ್ತರಲ್ಲಿ ಅದು ಯಾವತ್ತೂ ಬರಬಾರ್ದು. ಎಲ್ಲರಲ್ಲೂ ಕೂಡ ಭಾವದಿಂದ ಭಕ್ತಿ ಬಂದಾಗ ಈ ಕಾರ್ತಿಕ ದೀಪೋತ್ಸವ ಏನು ಕಾರ್ಯಕ್ರಮ ಮಾಡ್ತೀವಲ್ಲ, ಆ ಕಾರ್ಯಕ್ರಮದ ಪ್ರತಿ ಒಂದು ಫಲನೂ ಕೂಡ ಎಲ್ಲರ ಮನೆಗಳಿಗೆ ಮುಟ್ಟಿ ಭಗವಂತನ ಆಶೀರ್ವಾದ, ಶ್ರೀ ಆವುಗೇಶ್ವರ ತಪೋಧಾಮ ಪರದೇಶಿ ಮಠದ ಲಿಂಗೈಕ್ಯ ಎಲ್ಲ ಗುರುಗಳ ಆಶೀರ್ವಾದ ಎಲ್ಲರ ಮನೆಗೆ ಆ ಜ್ಯೋತಿಯ ಮುಖಾಂತರ ಹೋಗಿ ಅವರ ಬಾಳೊಳಗೆ ಏನು ಕತ್ತಲ ಐತಲ್ಲ ಅದೆಲ್ಲ ಕಳೆದೊಳಗು ಬೆಳಕನ್ನು ಮೂಡಿಸಿ ಆ ಸುಜ್ಞಾನದೊಂದಿಗೆ ಆ ಭಕ್ತಿ ಅನ್ನುವಂಥದ್ದು ಮೂಡಿಕೊಂಡು ಅವರ ಮನೆಯೊಳಗೆ ಮುಂದಿನ ದಿನಮಾನದೊಳಗೆ ಒಳ್ಳೆಯ ಕಾರ್ಯಗಳಾಗಿ ಅವರೆಲ್ಲ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಅನ್ನುವಂಥ ಒಂದೇ ಒಂದು ಮನೋಭಾವದಿಂದ ಏನು ಕೇಳ್ತೈತೆ ಅದನ್ನು ತಿನ್ಕೋತ ನಾವೆಲ್ಲರೂ ಅನಾರೋಗ್ಯ ಪೀಡಿತರಾಗ್ತಾ ಇದ್ದೀವಿ. ಮಕ್ಕಳು ಹಠ ಮಾಡ್ತಾವ ಅಂತ ಹೇಳಿ ಅದನ್ನ ಅವ್ರು ಏನು ಕೇಳ್ತಾರೆ ಅದನ್ನೆಲ್ಲ ಕೊಡಿಸಾಕ್ತೇವೆ. ಯಾಕಂದ್ರೆ ಅವ್ನು ಅಳುದು ನಿಂದಿಸಿ ಸಾಕಾಗಿರ್ತದೆ. ನಮಗೆ ಟಿವಿ ನೋಡಬೇಕಾಗಿರ್ತದೆ, ಇಲ್ಲ ಮೊಬೈಲ್ದಾಗ ನಾವು ಏನಾರ ಪಿಕ್ಚರ್ ನೋಡುವ ಅವಸರದೊಳಗೆ ನಾವು ಇರ್ತೇವೆ. ಮಗ ಬಂದು ಏನು ಹಠ ಮಾಡೋಕತ್ತಂದ್ರೆ ಏನು ಬೇಕು ನಿನಗೆ ಅಂತ ಕೇಳೋದು, ಇಲ್ಲ ನನಗೆ ಚಾಕ್ಲೇಟ್ ಬೇಕು, ಇಲ್ಲ ಐಸ್ ಕ್ರೀಮ್ ಬೇಕು, ನಾನು ಬೇಕ್ರಿಗೆ ಹೋಗಿ ಕೇಕ್ ತಿಂದು ಬರ್ತೀನಿ ಅಂತ ಅಂದ್ಕೊಳ್ಳಿ ಒಂದು 10 ರೂಪಾಯಿ ಕೊಟ್ಟು ಕಳಿಸ್ಬೋದು. ತಮಗೆಲ್ಲ ಆಶ್ಚರ್ಯ ಅನಿಸ್ಬೋದು, ಇದೇ ಒಂದು ತಿಂಗಳ ಹಿಂದೆ ಒಂದು ಪ್ರತಿಷ್ಠಿತ ಇಂಗ್ಲೀಷ್ ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಈಗೇನು ಲಿವರ್ ಡ್ಯಾಮೇಜ್ ಆಗಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಏನು ಮಾಡ್ಕೊಳತ್ತಾರಲ್ಲ, ಅದು ಕೇವಲ ಕುಡುಕರಿಂದ ಆಗ್ತಾ ಇಲ್ಲ, ಜಾಸ್ತಿ ಯಾರಿಗೆ ಆಗ್ತದೆ ತೊಂದರೆ ಅಂತಂದ್ರೆ ಯಾರು ಬೇಕರಿ ಐಟಮ್ಸ್ ಜಾಸ್ತಿ ತಿಂತಿರ್ತಾರ ಅವ್ರ ಲಿವರ್ ಹಾಳಾಗತ್ತದೆ. ಅದಕ್ಕೆ ಏ ಅವ ಏನು ಬಿಡ್ರಿ, ಬೇಕರಿಯಾಗಿ ಹೋಗಿ ಬರೀ ಅವ ಕೇಕ ಇದು ಅಷ್ಟೇ ತಿಂತಾನ, ದೇಹಕ್ಕೆ ಒಳ್ಳೇದಂತ ನೀವು ಅಂದ್ಕೊಂಡಿದ್ರೆ ಅದು ದೊಡ್ಡ ತಪ್ಪು. ಸಿಹಿ ಅನ್ನೋದು ಬಹಳ ಸುಮಾರು ಬಹಳಷ್ಟು ಸಂಭ್ರಮಾಚರಣೆಗಳನ್ನು ನಾವು ಸಿಹಿ ತಿಂದು ಸಂಭ್ರಮ ಮಾಡ್ತೇವೆ. ಮೊದಲೆಲ್ಲ ಹೇಗಿತ್ತಪ್ಪ ಅಂತಂದ್ರೆ ಸಂಭ್ರಮಾಚರಣೆ ಮಾಡ್ತಿದ್ದೀವಿ, ಅದು ತಿಂಗಳ ಎರಡು ತಿಂಗಳ ವರ್ಷಕ್ಕೊಂದ್ಸಲ ಸಂಭ್ರಮಾಚರಣೆಗಳು ಬರ್ತಿದ್ವು. ಈಗ ಹೆಂಗಾಗಿದಪ್ಪ ಅಂತಂದ್ರೆ ಜನಸಂಖ್ಯೆ ಇಷ್ಟು ಜಾಸ್ತಿ ಆಗಿಬಿಟ್ಟದೆ, ಒಂದು ದಿವಸಕ್ಕೆ 100 ಮದುವೆ ಆಗ್ತವ, 100 ತೊಟ್ಟಲು ಕಾರ್ಯಕ್ರಮ ಆಗ್ತವ, 100 ಕೂಸ್ ಆಗ್ತವ. ಐಸೈ ಖಬರ್ ದೇಖನೆ ಕೆ ಲಿಯೆ ಯುಟಿವಿ ನ್ಯೂಸ್ ಎಕ್ಸ್ಪ್ರೆಸ್ ಕೋ ಲೈಕ್ ಕರೆ, ಶೇರ್ ಕರೆ, ಕಮೆಂಟ್ ಕರೆ ಔರ್ ಸಬ್ಸ್ಕ್ರೈಬ್ ಕರ್ನಾ ನಾ ಭೂಲಿಯೆ. ಆಪ್ಕೆ ವಿಚಾರ ಹಮಾರೆ ಲಿಯೆ ಬಹುತ್ ಮಾಯನೆ ರಖತೆ ಹೈ.